ಇದು ಒಂದು ಆದ ಘಟನೆ. ನನ್ನ ಪರಿಚಿತರಲ್ಲೇ ಆದಂಥದ್ದು. ಅವನಿಗೊಂದು ಹೆಸರು ಕೊಡೋಣ, ನರಹರಿ ಅಂತ. ನರಹರಿ ಮೋಟರ್ ಸೈಕಲ್ನ ಓಡಿಸ್ಕೊಂಡು ಹೋಗ್ತಾ ಇದ್ದ. ರಾತ್ರಿ ಸುಮಾರು 8 ಗಂಟೆ ಆಗಿರಬೇಕು. ಆಫೀಸಿಂದ ಮನೆಗೆ ಹೋಗ್ತಾ ಇದ್ದಾನೆ. ಎಷ್ಟೋ ಸಲ ನಾವೇನು ಮಾಡ್ತೀವಿ ಗೊತ್ತಾ, ಗಾಡಿ ಓಡಿಸ್ತಾ ಇರ್ತೀವಿ, ಲಕ್ಷ್ಯ ಇರೋಲ್ಲ ಗಾಡಿ ಕಡೆ, ಏನೋ ವಿಚಾರ ಮಾಡ್ತಾ ಇರ್ತೀವಿ, ಅತ್ಯಂತ ಯಾಂತ್ರಿಕವಾಗಿ ಮನೆಗೆ ಮುಟ್ಟಿಬಿಡ್ತೀವಿ. ಹಾಗೆ ನರಹರಿ ಹಾಗೇನೆ ಯಾಂತ್ರಿಕವಾಗಿ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದ. ರಸ್ತೆಯಲ್ಲಿ ಯಾರೂ ಇಲ್ಲ. ಅವನ ಮನಸ್ಸಲ್ಲಿ ಆಗ್ತಿರುವಂಥ ಸಂಕಟ ಏನು ಗೊತ್ತಾ, ಹಿಂದಿನ ದಿವಸ ಅವ್ರ ಮ್ಯಾನೇಜರ್ ಕರೆದು ಹೇಳಿದ್ದಾರೆ, ನೋಡಪ್ಪ ನಮ್ದೀಗ ಉತ್ಪನ್ನ ಕಮ್ಮಿ ಆಗ್ತಾ ಇದೆ, ಲಾಭ ಕಮ್ಮಿ ಆಗ್ತಾ ಇದೆ, ಅದಕ್ಕೆ ಕೆಲವು ಕೆಲಸಗಳನ್ನು ತೆಗೆದುಹಾಕ್ತಾ ಇದ್ದೀವಿ, ಬಹುಶಃ ಇನ್ನು ಬರೋ ಶನಿವಾರನೇ ನಿನ್ನ ಕೆಲಸದ ಕಡೆ ದಿವಸ ಅನಿಸುತ್ತೆ, ಬೇರೆ ಕೆಲಸ ನೋಡ್ಕೋ ಅಂದರು. ಇವತ್ತಾಗಲೇ ಬುಧವಾರ, 3 ದಿವಸದಲ್ಲಿ ಕೆಲಸ ಹುಡ್ಕೊಳ್ಳೋದು ಹೇಗೆ, ಚಿಂತೆ ಬಂದ್ಬಿಡ್ತು, ಅಪ್ಪ ಅಮ್ಮ ನೋಡ್ಕೊಳ್ಳೋದು ಹೇಗೆ, ನಾನು ಹೆಂಡತಿ ಮಗ ಇದ್ದಾನೆ ಅವ್ರ ಶಿಕ್ಷಣ ಮಗನ ಶಿಕ್ಷಣ ಮಾಡೋದು ಹೇಗೆ, ಊಟಕ್ಕೇನು ಮಾಡಬೇಕು ನಾನು, ಆ ಚಿಂತೆಯಲ್ಲಿ ದಿಕ್ಕು ತಪ್ಪಿದಂಗೆ ಆಗಿತ್ತು ಅವನಿಗೆ, ಕೆಲಸ ಹೋಗ್ಬಿಡುತ್ತಲ್ಲ ಅಂತ ಆ ವಿಚಾರದಲ್ಲಿ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದ. ಥಡ್ ಅಂತ ಸಪ್ಪಳ ಆಯಿತು. ನೋಡ್ತಾನೆ ಯಾವುದೋ ಮನುಷ್ಯ ಎಲ್ಲಿದ್ನೋ ಟಕ್ ಅಂತ ರಸ್ತೆ ಅಡ್ಡಕ್ಕೆ ಬಂದುಬಿಟ್ಟಿದ್ದಾನೆ. ಇವ್ರು ಮೋಟರ್ ಸೈಕಲ್ ಹೊಡಿತು ಅವನಿಗೆ. ನೋಡಿದ ಮನುಷ್ಯ ಕೆಳಗೆ ಬಿದ್ದಿದ್ದಾನೆ, ತಲೆಯಿಂದ ರಕ್ತ ಸೋರ್ತಾ ಇತ್ತು. ಅಯ್ಯೋ ಪಾಪ ಪೆಟ್ಟಾಯ್ತಲ್ಲ ಅವನಿಗೆ ಅನ್ಕೊಂಡ. ತಿರುಗಿ ನೋಡಿದ, ರಸ್ತೆಯಲ್ಲಿ ಒಬ್ಬರೂ ಇಲ್ಲ. ಹೋಗ್ಬಿಡೋಣ, ಏನಾಗ್ತದೆ, ನಾನು ಚಿಂತೆ, ನನಗೆ ಇವನು ಹಾಕ್ಕೊಂಡು ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಸ್ಪತ್ರೆಗೆ ಆಗಿ ಓಡಾಡಬೇಕಲ್ಲ, ಹೋಗ್ಬಿಡ್ಬೇಕು ಅಂದ್ಕೊಂಡ. ಮತ್ತೊಂದು ಕ್ಷಣ ಒಳಗಿದ್ದಂಥ ಕ್ಷೀಣ ಧ್ವನಿ ಹೇಳ್ತು, ಹಾಗೆ ಮಾಡಬೇಡ ನರಹರಿ, ಪಾಪ ಅವನ ಕಷ್ಟ ಏನೋ ಏನೋ, ಸತ್ತು ಹೋದ್ರೆ ಪಾಪ ಆಸ್ಪತ್ರೆಗೆ ಸೇರಿಸವನ್ನ ಅಂತ. ಆ ಧ್ವನಿಯನ್ನು ಕೇಳಿದ, ಮೋಟರ್ ಸೈಕಲ್ ಪಕ್ಕಕ್ಕೆ ಹಾಕಿದ, ಕೈ ಮಾಡಿದ. ಯಾವುದೋ ಒಂದು ಆಟೋರಿಕ್ಷೆ ಬಂತು, ಅದರಲ್ಲಿ ಇಬ್ಬರೂ ಸೇರಿ ಅವನು ಹಾಕ್ಕೊಂಡು ಆಸ್ಪತ್ರೆಗೆ ತಂದು ಸೇರಿಸಿದರು. ತಲೆಗೆ ಪೆಟ್ಟಾಗಿದೆ ಅಂತ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ICUದಲ್ಲಿ ಹಾಕ್ಬಿಟ್ರು. ಇವನವನು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಯಾರು ಹೇಳೋ ಸುದ್ದಿ ಇದನ್ನು. ಅವನ ಜೇಬೆಲ್ಲ ತೆಗೆದು ನೋಡಿದಾಗ ಒಂದು ಪರ್ಸ್ ಇತ್ತು. ಆ ಪರ್ಸ್ ಒಳಗೆ ಒಂದು ಸಣ್ಣ ನಂಬರು, ಒಂದು ಕಾಗದ, ಅದ್ರೊಳಗೆ ಒಂದು ನಂಬರ್ ಬರೆದಿತ್ತು, ಫೋನ್ ನಂಬರ್. ಅವ್ರದ್ದು ಇರಬೇಕು ಅವ್ರ ಮನೆಯವ್ರದ್ದು ಅಂತ ಫೋನ್ ಮಾಡಿದ. ಆ ಫೋನ್ ಸದ್ದಾಗ್ತಾ ಇದೆ, ಯಾರೂ ಫೋನ್ ತಗೊಳ್ಳೇ ಇಲ್ಲ. 5 ಸಲ 8 ಸಲ 10 ಸಲ ಮಾಡಿದ, ಕೊನೆ ಬೇಜಾರಾಗಿ ಸುಮ್ಮನೆ ಕೂತ್ಕೊಂಬಿಟ್ಟ. ಅವನಿಗೆ ಭಯ ಏನು ಅಂದರೆ, ಇವನ ಮನೆಯವರು ಯಾರೂ ಬರೋದೇ ಇದ್ರೆ ಆಸ್ಪತ್ರೆ ಖರ್ಚು ಕೊಡೋರು ಯಾರು, ಮತ್ತು ಏನಾದರೂ ಆದರೆ ಮುಂದಿನ ಕೆಲಸ ಏನು, ಯಾರಿಗೆ ಒಪ್ಪಿಸೋದು ಇದನ್ನು ಅಂತ ಪೊಲೀಸ್ಗೂ ಹೇಳಿದ. ಅವರು ನೋಡೋಣ ಅಂದರು. ಇದು ರಾತ್ರಿ 10:30 ಆಗಿಬಿಟ್ಟಿದೆ. ಆಗ್ಲೇ ಇವನು ಅಲ್ಲೇ ಕೂತಿದ್ದಾನೆ ಹೊರಗಡೆ, ಯಾರೂ ಇಲ್ಲಲ್ಲ. 11:30 ಹೊತ್ತಿಗೆ ಒಂದು ಫೋನ್ ಬಂತು ಇವನಿಗೆ. ಇವನು ಮಾಡಿದ್ನಲ್ಲ ಕಾಗದಲ್ಲಿರುವಂಥ ನಂಬರು, ಅದರದೇ ಫೋನ್. ಅಯ್ಯೋ ಅಂತೂ ಯಾರೋ ಒಬ್ಬರು ಪ್ರತಿಕ್ರಿಯೆ ಕೊಟ್ಟರಲ್ಲ ಅಂತ ತಕ್ಷಣ ಫೋನ್ ತೊಗೊಂಡ. ಆ ಕಡೆಯಿಂದ ಹುಡುಗಿ ಧ್ವನಿ ಕೇಳಿಸ್ತು. ಸರ್ ನೀವು ಫೋನ್ ಮಾಡಿದ್ರ ನನ್ನ ಮೊಬೈಲ್ಗೆ ಅಂತ. ಹೌದಮ್ಮ, ಎಷ್ಟು ಸಲ ಮಾಡೋದು, ಯಾರು ತೊಗೋತಾ ಇಲ್ಲ ಫೋನು ಅಂತ. ಕ್ಷಮಿಸಿ ಸರ್, ಸ್ವಲ್ಪ ತೊಂದರೆಯಲ್ಲಿದ್ದೆ, ತೊಗೊಳೋಕ್ಕಾಗಲಿಲ್ಲ, ಏನು ವಿಷಯ ಅಂತ ಕೇಳಿದ್ಲು. ಅವನು ಹೇಳಿದೆ, ಈ ಮನುಷ್ಯ ಹೆಂಗಿದ್ದಾನೆ, ನಿಮಗೇನು ಸಂಬಂಧನ ಇವರು ಅಂತ ಕೇಳಿ. ಹೌದು ನನ್ನ ಅಣ್ಣ ಅವನು ಅಂದ್ಲಕ್ಕೆ. ಅವನಿಗೆ ಹಿಂಗೆ ಪೆಟ್ಟಾಗಿದೆ, ಇಂಥ ಹಾಸ್ಪಿಟ್ಲಲ್ಲಿ ಹಿಂಗೆ ICUದಲ್ಲಿ ಹಾಕಿದ್ದೀವಿ, ದಯವಿಟ್ಟು ಬಂದುಬಿಡಿ, ತಕ್ಷಣ ಬನ್ನಿ ನೋಡ್ಕೋಬೇಕು ಅವನ ಅಂತ. ಹಾಕಿ ಒಂದೇ ಸಲ ದುಃಖದಿಂದ ಬಿಕ್ಕಿದ ಹಾಗೆ ಧ್ವನಿ ಕೇಳಿಸ್ತೀವಿ ಅವನಿಗೆ. ಹಾಕಿ ಒಂದು ಕ್ಷಣ ತಡೆದು ಹೇಳಿದ್ಲು, ಸರ್ ಇಷ್ಟು ಉಪಕಾರ ಮಾಡಿದ್ದೀರಿ ಸರ್, ಇನ್ನೊಂದು ಉಪಕಾರ ಮಾಡ್ತೀರಾ, ನಾಳೆ ಬೆಳಗ್ಗೆವರೆಗೂ ನೀವೇ ನೋಡ್ಕೋತೀರಾ ಸರ್ ಅವನ, ನನ್ನ ಅಣ್ಣ ಅವನು, ನಾನೊಂದು ತಂಗಿ, ನನಗೆ 2 ಕಾಲೂ ಇಲ್ಲ, ನನ್ನ ತಂದೆಗೆ ಹೃದಯಾಘಾತ ಆಗಿ ಆಸ್ಪತ್ರೆಗೆ ಹಾಕಿದ್ದೀವಿ, ನನ್ನ ತಾಯಿಗೆ ಪಾರ್ಶ್ವವಾಯು ಆಗಿ 3 ತಿಂಗಳಾಯಿತು, ಆಕೆ ಅಲುಗಾಡೋ ಹಾಗಿಲ್ಲ, ಮನೆಯಲ್ಲಿ ಯಾರೂ ಇಲ್ಲ ಬರೋದಕ್ಕೆ, ನಾನು ಚಿಕ್ಕಪ್ಪನಿಗೆ ಹೇಳ್ತೀನಿ ಬೆಳಗ್ಗೆ ಬರ್ತಾರೆ, ಚಿಕ್ಕಪ್ಪನ ಕರ್ಕೊಂಡು ನಾನು ಬರ್ತೀನಿ, ನೀವು ಚಿಂತೆ ಮಾಡಬೇಡಿ ಸರ್, ಜವಾಬ್ದಾರಿ ನಾವು ತೊಗೋತೀವಿ, ಆದರೆ ದಯವಿಟ್ಟು ಇವತ್ತು ಒಂದು ರಾತ್ರಿ ನನ್ನ ಅಣ್ಣನ ನೋಡ್ಕೋತೀರಾ ಅಂತ ಹುಡುಗಿ ಅಳ್ತಾ ಇದ್ಲು ಫೋನಲ್ಲಿ. ಇವನಿಗೆ ತಲೆ ಭ್ರಮೆ ಆದಂಗೆ ಆಗ್ಬಿಡ್ತು. ಆ ಹುಡುಗಿ 2 ಕಾಲಿಲ್ಲ, ತಂದೆ ಆಸ್ಪತ್ರೆಯಲ್ಲಿದ್ದಾರೆ ಹೃದಯಾಘಾತ ಆಗಿ, ತಾಯಿ ಪಾರ್ಶ್ವವಾಯಿ ಆಗಿದೆ, ಆಕೆ ನೋಡ್ಕೊಳ್ಳೋ ಶಕ್ತಿ ಇಲ್ಲ, ಅವರಿಬ್ಬರೂ ನಿಭಾಯಿಸ್ತಾ ಇದ್ದಾಳೆ ಹುಡುಗಿ, ಮತ್ತಿಲ್ಲ ಅಣ್ಣ ಅವನೊಬ್ಬನೇ ಜೀವನಕ್ಕೆ ಆಧಾರವಾದವನು, ಅವನು ಹಿಂಗಾಗಿದ್ದಾನೆ. ಕೂತ್ಕೊಂಡ, ಮಾಡ್ತೀನಮ್ಮ ಬೆಳಗ್ಗೆ ಬನ್ನಿ ಅಂತ ಹೇಳ್ದ. ಅಲ್ಲಿ ಹೋಗಿ ಆ ಕಾಜಿನ ಕಿಂಡಿಯಲ್ಲಿ ICUದಲ್ಲಿ ಮಲ್ಕೊಂಡಿದ್ದಲ್ಲ ಹುಡುಗ, ಅವನ ಮುಖ ನೋಡ್ದ, ಮುಖ ಮಾತ್ರ ಕಾಣಿಸ್ತಾ ಇತ್ತು. ಒಂದು ವಿಶೇಷ ಹೊಳೆದು ಬಿಡ್ತು ನರಹರಿಗೆ, ಆ ಹುಡುಗ ಬರೀ ಸಾವಿನೊಡನೆ ಮಾತ್ರ ಹೋರಾಟ ಮಾಡ್ತಾ ಇಲ್ಲ, ತನ್ನ ಬದುಕಿನೊಡನೂ ಹೋರಾಟ ಮಾಡ್ತಾ ಇದ್ದಾನೆ. ಬದುಕಿನ ಜೊತೆಗೆ ಸಾವಿನ ಜೊತೆಗೆ ಹೋರಾಟ ಮಾಡೋ ಹುಡುಗ ICUದಲ್ಲಿದ್ದಾನೆ. ಅವನಷ್ಟು ಹೋರಾಟ ಮಾಡುವಾಗ ನನಗೊಂದು ಕೆಲಸದ ವಸ್ತು ಹೋರಾಟ ಮಾಡೋಕ್ಕಾಗಲ್ವಾ,
ನನ್ನ ಕೆಲಸ ಕಷ್ಟ ಆಯ್ತು ನನಗೆ ಅಯ್ಯೋ ಮಾಡ್ತೀನಿ ಬಿಡು ಅನಿಸ್ತು. ಆ ಹುಡುಗ ಅಂಥ ಸಾಧನೆ ಮಾಡುವಾಗ ಅಸಹಾಯಕಳಾಗಿದ್ದ ತಂಗಿ ಆ ಮನೆಗೋಸ್ಕರ ಅಷ್ಟು ಒದ್ದಾಡುವಾಗ ಅಯ್ಯೋ ಬಿಡಿ ನಾನು ಕೆಲಸ ಬೇರೆದು ಮಾಡ್ತೀನಿ ಅಂದ. ಒಂದು ಅಪೂರ್ವವಾದಂಥ ಆತ್ಮವಿಶ್ವಾಸ ಉಕ್ಕಿ ಬಂತು ಅವನಿಗೆ. ಒಂದು ಹೇಳ್ದ, ಬಿಡಿ ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸ, ಈ ಕೆಲಸಕ್ಕೋಸ್ಕರನೇ ಬದುಕಿಲ್ಲ ನಾನು ಅಂದ. ಮರು ದಿವಸ ಬೇರೆ ಬೇರೆ ಕಂಪ್ನಿಗೆ ಹೋದ, ತನ್ನೆಲ್ಲ ತನ್ನ ಬಯೋಡೇಟಾ ಕೊಟ್ಟು ಬಂದ, ಬೇರೆ ಕೆಲಸ ಸಿಕ್ತು. ಇವು ನಂಬಲಿಕ್ಕಿಲ್ಲ, ಇವತ್ತು ಅವನು ಅತ್ಯಂತ ದೊಡ್ಡ ಕಂಪ್ನಿಗೆ ವೈಸ್ ಪ್ರೆಸಿಡೆಂಟ್ ಆಗಿದ್ದಾನೆ. ಅವನು ಹೇಳ್ತಾನೆ, ಅವ ತನ್ನ ಹಿಂದಿನ ಕಂಪ್ನಿಯವ್ರು ತೆಗೆದು ಹಾಕದೆ ಹೋಗಿದ್ರೆ, ಆತ ಅಪಘಾತ ಆಗದೆ ಹೋಗಿದ್ರೆ ನಾನು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಮರುದಿನ ಆ ಹುಡುಗ ಚೇತರಿಸ್ಕೊಂಡ, ಸುಧಾರಿಸಿದ, ಈ ಹುಡುಗನಿಗೆ ಆತ್ಮವಿಶ್ವಾಸ ಕೊಟ್ಟ. ಅಂದರೆ ನಮಗೆ ಈ ಆತ್ಮವಿಶ್ವಾಸ ಯಾವ ಸಂದರ್ಭದಲ್ಲಿ ಬರಬಹುದು, ಒಳ್ಳೆ ಮಾತು ಕೇಳಿದಾಗ ಬರ್ತದೆ ಅಂತಲ್ಲ, ಯಾವುದೋ ಒಂದು ಅತ್ಯಂತ ಕಷ್ಟವಾದ ಸನ್ನಿವೇಶ ಕೂಡ ನಿಮ್ಮಲ್ಲಿ ಆತ್ಮವಿಶ್ವಾಸ ಉಕ್ಕಿ ಬರೋ ಹಾಗೆ ಮಾಡಬಹುದು. ಆದ್ದರಿಂದ ಕೇಳುಗರೆ, ನನಗೊಂದು ಪ್ರಾರ್ಥನೆ, ಜೀವನದಲ್ಲಿ 108 ಘಟನೆಗಳಾಗ್ತವೆ, ನಿಮ್ಮ ಮನಸ್ಸನ್ನು ಕಿವಿಯನ್ನು ತೆಗೆದಿಡಿ. ಯಾಕಂದರೆ ಯಾವ ಘಟನೆ ಯಾವ ಕ್ಷಣದಲ್ಲಿ ನಿಮ್ಮ ಮನೆಯಲ್ಲಿ ಅತ್ಯಂತ ಅಪೂರ್ವವಾದಂಥ ಆತ್ಮವಿಶ್ವಾಸವನ್ನು ತುಂಬಬಹುದು ಅನ್ನೋದನ್ನು ಹೇಳೋದು ಕಷ್ಟ. ಮನಸ್ಸು ತೆರೆದಿದ್ದರೆ ಗಾಳಿ ಬರುತ್ತೆ.